ಒಂದು ಕಪ್ ಅನ್ನ ತಗೊಂಡಿದ್ದೆಲ್ಲ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಡೋಣ. ಇಟ್ಟಿದ್ದೀನಿ. ಈಗ ಬಂಬಿಟ್ಕೊಂಡ್ಬಿಡ್ಬೇಕು ಈ ಥರ. ಉಳಿದಿರೋ ಅನ್ನದಿಂದ ಮಾಡಿರೋ ದೋಸೆ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾತ್ರಿ ಉಳಿದ ಅನ್ನದಿಂದ ದೋಸೆ ಹೇಗೆ ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿ. ರಾತ್ರಿ ಉಳಿದ ಅನ್ನದಿಂದ 10 ನಿಮಿಷದಲ್ಲಿ ರುಚಿಯಾದ ದೋಸೆ ಹೇಗೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಉಳಿದ ಅನ್ನ. ಅದೇ ಅಂತಲ್ಲ, ಈಗ ಮಾಡಿರೋ ಅನ್ನ ಕೂಡ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ಮಾಡಿರೋ ಅನ್ನನ್ನು ಕೂಡ ಮಾಡ್ಕೋಬೋದು. ನಾನು ರಾತ್ರಿ ಉಳಿದಿದ್ದ ಅನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕಂತ ನಾನು ಈ ಥರ ಮಾಡ್ತಿದ್ದೀನಿ. 1 ಕಪ್ ಅನ್ನ, 1 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಬೊಂಬೈ ರವೆ, ಉಪ್ಪು, ಸೋಡಾ ಪುಡಿ. ಈಗ 1 ಕಪ್ ಅನ್ನ ತಗೊಂಡಿದ್ದೆಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಡೋಣ. ನಿಮಗೆ ಜಾಸ್ತಿ ಬೇಕಂದ್ರೂ ಕೂಡ ಮಾಡ್ಕೋಬೋದು. 1 ಕಪ್ ಅಕ್ಕಿ ಹಿಟ್ಟು ಹಾಕ್ಬಿಡೋಣ ಇದರಲ್ಲಿ. ಈಗ 1 ಕಪ್ ಮೊಸರು ಹಾಕ್ಬಿಡೋಣ. ಈಗ ಇದನ್ನು ಮಿಕ್ಸಿಗೆ ಹಾಕ್ಬಿಡೋಣ. ಈಗ ಇನ್ನು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮಿಕ್ಸಿಗೆ ಹಾಕ್ಬಿಡೋಣ. ನೋಡಿ, ಈ ಥರ ಆಗಿದೆ. ನಾವು ದೋಸೆ ಹಿಟ್ಟಿನ ಹದ ಬರೋವರೆಗೂ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಬೇಕು. ಈಗ ಈ ಥರ ಆಗಿದೆ. ಇದು ಒಂದು ಪಾತ್ರೆಗೆ ತೆಗೆದಿಟ್ಕೊಂಬಿಡೋಣ. ಈಗ ಪಾತ್ರೆಗೆ ತೆಗೆದಿಟ್ತಿದ್ದೀನಿ. ಈಗ ಬೊಂಬೈ ರವೆ ಹಾಕೋಣ 1 ಕಪ್ಪು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈಗ ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಈಗ ಎಲ್ಲದು ಕಲಸ್ಬಿಡೋಣ. ಈಗ ನೀರು ಹಾಕೋಣ, ಸ್ವಲ್ಪ 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 ಹಾಕಿ ಕಲಸ್ಬಿಡೋಣ. ಇನ್ನೂ ಗಟ್ಟಿ ಇದೆ ಅಲ್ಲ, ಈಗ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಸ್ಬಿಡೋಣ. ಇದು ದೋಸೆ ಹಿಟ್ಟಿನ ಹದ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತಿರ್ಬೇಕು. ಈಗ ನೋಡ್ರಿ, ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ ಅಲ್ಲ, ಚೆನ್ನಾಗಿ ಈ ಥರ ಕಲಸಿ ಇಟ್ಕೊಂಡ್ಬಿಡ್ಬೇಕು ಈ ಥರ. ಈಗ 1-5 ನಿಮಿಷ ತಟ್ಟೆ ಮುಚ್ಚಿಟ್ಬಿಡೋಣ. ಈಗ ತಟ್ಟೆ ತೆಗೆದು ನೋಡೋಣ, 5 ನಿಮಿಷ ಆಗಿದೆ. ಅದು ಈ ಥರ ಬಂದಿದೆ ದೋಸೆ ಹಿಟ್ಟಿನ ಅದಕ್ಕೆ. ಈಗ ದೋಸೆ ಹಾಕ್ಬಿಡೋಣ. ಈಗ ಹಂಗೆ ಆಯಿಲ್ ಕೂಡ ಹಚ್ಚಿದ್ದೀನಿ. ಈಗ ದೋಸೆ ಹಾಕೋಣ. ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ವಲ್ಪ ಎಣ್ಣೆ ಹಾಕೋಣ. ಇದನ್ನು ಹಂಗೆ ಸವಿಯೋಣ. ಇಟ್ಟಾರ ಟರ್ನ್ ಮಾಡ್ಕೊಳ್ಳೋಣ. ತೆಗೆಯೋಣ ಈ ಥರ. ಒಂದು ಪ್ಲೇಟಿಗೆ ತೆಗೆಯೋಣ.